ಕೊಟ್ಟಿರುವ ಸಮೀಕರಣ ನಮಗೆ ಈ ರೀತಿ ಇದೆ ಆರು ಎಕ್ಸ್ಕ್ವೇರ್ ಪ್ಲಸ್ ಮೂರು ಈಕ್ವಲ್ಸ್ ಎರಡು ಎಕ್ಸ್ ಮೈನಸ್ ಆರು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದು ಎ ಬಿ ಮತ್ತು ಸಿಯನ್ನು ಗುರುತಿಸಿ ಈಗ ಮೊದಲಿಗೆ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಹೇಗಿರುತ್ತೆ ಅಂತೇಳಿ ನೋಡೋಣ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಈ ರೀತಿಯಾಗಿರುತ್ತೆ ಎ ಎಕ್ಸ್ಕ್ವಯರ್ ಪ್ಲಸ್ ಬಿಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ಸೊನ್ನೆಗೆ ಸಮ ಇಲ್ದಲೇ ಇರುವಂತಹ ಪದಗಳು ಒಂದು ಬದಿಯಲ್ಲಿದೆ ಸೊನ್ನೆ ಒಂದು ಬದಿಯಲ್ಲಿ ಇದೆ ಅದಾದ ನಂತರ ನೀವು ಇಲ್ಲಿ ಗಮನಿಸಿದ್ರೆ ಈ ವೇರಿಯಬಲ್ನ ಘಾತ ಚರಾಕ್ಷರದ ಗಾತ ಇಳಿಕೆ ಕ್ರಮದಲ್ಲಿ ಇದೆ ಮೊದಲಿಗೆ ಗಾತ ಎರಡಿರುವಂತಹ ಚರಾಕ್ಷರದ ಪದವನ್ನು ಬರೆದಿದ್ದೇವೆ ನಂತರ ಗಾತ ಒಂದಿರುವಂತಹ ಪದವನ್ನು ಈ ಎಕ್ಸ್ಪ್ರೆಷನ್ನಲ್ಲಿ ನೋಡ್ತೇವೆ ನಂತರ ಸ್ಥಿರಾಂಕವನ್ನು ನಾವು ಇದನ್ನ ಎಕ್ಸ್ ಟು ದ ಪವರ್ ಆಫ್ ಝೀರೋ ಅಂತ ಹೇಳಿದ್ರೆ ಹಾಗಾದ್ರೆ ಬೆಲೆ ಒಂದು ಆಗುತ್ತೆ ಒಂದು ಇಂಟು ಯಾವುದೇ ಸಂಖ್ಯೆ ಅಂತ ಹೇಳಿದ್ರೆ ಅದು ಸ್ಥಿರಾಂಕವೇ ಆಗಿರುತ್ತೆ ಮೊದಲಿಗೆ ಗಾತ ಎರಡನ್ನು ಹೊಂದಿರುತ್ತೆ ನಂತರ ಗಾತ ಒಂದನ್ನು ಹೊಂದಿರುತ್ತೆ ನಂತರ ಸ್ಥಿರಾಂಕವನ್ನು ಹೊಂದಿರುತ್ತೆ ಈ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ನಾವು ಆದರ್ಶ ರೂಪದಲ್ಲಿ ನೋಡ್ತೇವೆ ಈಗ ನಮಗೆ ನೀಡಿರುವಂತಹ ಸಮೀಕರಣವನ್ನು ಈ ರೂಪದಲ್ಲಿ ಬರೆಯುವಂತಹ ಪ್ರಯತ್ನವನ್ನ ಮಾಡೋಣ ಅದಕ್ಕಾಗಿ ನಮಗೆ ಕೊಟ್ಟಿರುವ ಸಮೀಕರಣವನ್ನು ಮತ್ತೊಮ್ಮೆ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಆರು ಎಕ್ಸ್ ಸ್ಕ್ವರ್ ಪ್ಲಸ್ ಮೂರು ಈಕ್ವಲ್ಸ್ ಎರಡು ಎಕ್ಸ್ ಎರಡು ಎಕ್ಸ್ ಮೈನಸ್ ಆರು ನಮಗೆ ನೀಡಿರುವಂತಹ ಸಮೀಕರಣ ಆಗಿದೆ ಈಗ ಮೊದಲು ನಾವು ಮಾಡಬೇಕಾಗಿರುವಂತಹ ಕೆಲಸ ಈ ಸೊನ್ನೆಗೆ ಸಮ ಇಲ್ದಲೇ ಇರುವಂತಹ ಪದಗಳೆಲ್ಲವೂ ಒಂದು ಬದಿಯಲ್ಲಿ ಬರುವಂತೆ ಮಾಡೋದು ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಈ ಬದಿಯಲ್ಲಿ ಸೊನ್ನೆಯನ್ನು ಪಡಿಬೇಕಾಗತ್ತೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿ ಮೈನಸ್ ಎರಡು ಎಕ್ಸ್ ಪ್ಲಸ್ ಆರನ್ನು ಸೇರಿಸ್ಬೇಕಾಗತ್ತೆ ಆಗ ಈ ಬದಿಯಲ್ಲಿ ಕ್ಯಾನ್ಸಲ್ ಆಗಿ ನನಗೆ ಸೊನ್ನೆ ದೊರಕುತ್ತೆ ಆದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದರೆ ನಾವು ಒಂದೊಂದೇ ಪದವನ್ನು ಈ ಬದಿಗೆ ತೆಗೆದುಕೊಂಡು ಹೋಗೋಣ ಮೊದಲಿಗೆ ಎರಡು ಎಕ್ಸನ್ನು ಕ್ಯಾನ್ಸಲ್ ಮಾಡುವ ಉದ್ದೇಶದಿಂದ ಸಮೀಕರಣದ ಎರಡು ಬದಿಯಲ್ಲಿ ಮೈನಸ್ ಎರಡು ಎಕ್ಸನ್ನು ಸೇರಿಸ್ತಾ ಇದ್ದೇನೆ ಹಾ ಈಗ ಮೈನಸ್ ಎರಡು ಎಕ್ಸ್ ಸೇರಿಸಿದ ನಂತರ ನಮ್ಮ ಸಮೀಕರಣ ಏನಾಗುತ್ತೆ ಅಂತ ಹೇಳಿ ನೋಡೋಣ ನಾವು ಆದರ್ಶ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಘಾತಾಂಕ ಇಳಿಕೆ ಕ್ರಮದಲ್ಲಿ ಇರಬೇಕು ಮೊದಲಿಗೆ ನಾನು ಆರು ಎಕ್ಸ್ ಸ್ಕ್ವಯರ್ ಅನ್ನು ಬರಿತಾ ಇದ್ದೇನೆ ನಂತರ ಮೈನಸ್ ಎರಡು ಎಕ್ಸ್ ಪ್ಲಸ್ ಮೂರು ಇನ್ನು ಈ ಬದಿಗೆ ಬಂದಾಗ ಎರಡು ಎಕ್ಸ್ ಮತ್ತು ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗಿ ನಮಗೆ ಉಳಿತಾ ಇರುವಂಥದ್ದು ಮೈನಸ್ ಆರು ಈಗ ನಾವು ಸಮೀಕರಣದ ಒಂದು ಬದಿಯಲ್ಲಿ ಸೊನ್ನೆಯನ್ನು ಪಡಿಬೇಕಾಗತ್ತೆ ಆದರ್ಶ ರೂಪದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಆರನ್ನು ಸೇರಿಸ್ತಾ ಇದ್ದೇನೆ ಆಗ ಮೈನಸ್ ಆರು ಮತ್ತು ಪ್ಲಸ್ ಆರು ಕ್ಯಾನ್ಸಲ್ ಆಗಿ ನನಗೆ ಈ ಬದಿ ಸೊನ್ನೆ ಬರುತ್ತೆ ಈಗ ಕ್ಯಾನ್ಸಲ್ ಆಗಿ ನಮಗೆ ಬರ್ತಾ ಇರುವಂತಹ ಸಮೀಕರಣವನ್ನು ಗಮನಿಸೋಣ ಆರು ಎಕ್ಸ್ ಸ್ಕೊಯರ್ ಮೈನಸ್ ಎರಡು ಎಕ್ಸ್ ಮೂರು ಪ್ಲಸ್ ಆರು ಅಂತ ಹೇಳಿದ್ರೆ ಪ್ಲಸ್ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಆರು ಅಂತ ಹೇಳಿದ್ರೆ ಈಕ್ವಲ್ಸ್ ಮೈನಸ್ ಆರು ಮತ್ತು ಪ್ಲಸ್ ಆರು ಕ್ಯಾನ್ಸಲ್ ಆಗಿ ಸೊನ್ನೆ ದೊರಕ್ತಾ ಇದೆ ಈ ಬದಿಯಲ್ಲಿ ಈಗ ನೀವು ಗಮನಿಸಬಹುದು ಈ ಒಂದು ಸಮೀಕರಣ ಈ ಸಮೀಕರಣವನ್ನೇ ಹೋಲ್ತಾ ಇದೆ ಎಕ್ಸ್ಕ್ವಯರ್ ಮೊದಲಿಗಿದೆ ನಂತರ ಘಾತಾಂಕ ಇಳಿಕೆ ಅಂತ ಹೇಳಿದ್ರೆ ಎಕ್ಸ್ನ ಘಾತ ಒಂದು ನಂತರ ಸ್ಥಿರಾಂಕ ಸಮೀಕರಣದ ಒಂದು ಬದಿಯಲ್ಲಿ ಸೊನ್ನೆಗೆ ಸಮವಲ್ಲದ ಪದಗಳು ಇದ್ದಾವೆ ಈಗ ನಾನು ಎ ಮತ್ತು ಬಿ ಮತ್ತು ಸಿ ಬೆಲೆಯನ್ನು ಗುರುತಿಸಬೇಕಾಗಿದೆ ಎ ಬೆಲೆ ಅಂತ ಹೇಳಿದ್ರೆ ಎಕ್ಸ್ನ ಗಾತ ಎರಡರ ಜೊತೆ ಇರುವಂತಹ ಸಹಗುಣಕವನ್ನ ಎಯ ಬೆಲೆ ಅಂತ ಹೇಳ್ತೇವೆ ಇಲ್ಲಿ ಎಯ ಬೆಲೆ ಎಷ್ಟಾಗಿದೆ ಎಕ್ಸ್ ನ ಗಾತ ಎರಡರ ಜೊತೆ ಇರುವಂಥದ್ದು ಆರು ಆಗಿದೆ ಹಾಗಾಗಿ ಎಯ ಬೆಲೆ ಆರು ಆಯಿತು ಇನ್ನು ಬಿ ಅಂತ ಹೇಳಿದ್ರೆ ಅದು ಗಾತ ಒಂದನ್ನು ಹೊಂದಿರುವಂತಹ ಚರಾಕ್ಷರದ ಜೊತೆ ಇರುವಂತಹ ಸಹಗುಣಕ ಡಿಗ್ರಿ ಒನ್ನಲ್ಲಿ ಇರುವಂತಹ ವೇರಿಯಬಲ್ನ ಸಹಗುಣಕ ಇಲ್ಲಿ ಡಿಗ್ರಿ ಒನ್ನಲ್ಲಿರುವಂತಹ ವೇರಿಯಬಲ್ ಅಂದರೆ ಎಕ್ಸ್ ಈ ಎಕ್ಸ್ನ ಜೊತೆ ಇರುವಂತಹ ಸಹಗುಣಕನ ನಾವು ಬಿ ಅಂತ ಕರಿತೇವೆ ಇಲ್ಲಿ ಎಕ್ಸ್ನ ಜೊತೆ ಇರುವಂತಹ ಸಹಗುಣಕ ಯಾವುದು ಅಂತ ನೋಡಿದ್ರೆ ನ ಬೆಲೆ ಮೈನಸ್ ಎರಡು ಆಗಿದೆ ಈಗ ನ ಬೆಲೆ ಎಷ್ಟಾಯಿತು ಮೈನಸ್ ಎರಡು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಬಿ ಅಂತ ಹೇಳ್ತೇವೆ ಇದು ಪ್ಲಸ್ ಆಫ್ ಮೈನಸ್ ಎರಡು ಆಗುತ್ತೆ ಹಾಗಾಗಿ ಬಿನ ಬೆಲೆ ಮೈನಸ್ ಎರಡು ಇನ್ನು ಉಳಿದಂಥದ್ದು ಸಿ ಸಿ ಅಂದರೆ ಸ್ಥಿರಾಂಕ ಈ ಒಂದು ಸಮೀಕರಣದಲ್ಲಿ ಸ್ಥಿರಾಂಕ ಯಾವುದು ಅಂತ ನೋಡಿದ್ರೆ ಒಂಬತ್ತು ಆಗಿದೆ ಇದು ಸಿ ಯ ಬೆಲೆ ಆಗುತ್ತೆ ಸಿ ಈಕ್ವಲ್ಸ್ ಒಂಬತ್ತು ನಾವು ಕೊಟ್ಟಿರುವಂತಹ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡಿದಾಗ ಎ ಮತ್ತು ಸಿ ಬೆಲೆಗಳನ್ನು ಗುರುತಿಸೋದಕ್ಕೆ ಸುಲಭ ಆಗುತ್ತೆ